ನಮಸ್ಕಾರ, ವೀರೇಂದ್ರ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಮಹಾವೀರ ಜಯಂತಿ ಅಂಗವಾಗಿ ಜೈನ ಸಮುದಾಯದಿಂದ ಅದ್ಧೂರಿ ಮೆರವಣಿಗೆ. ಮಹಾವೀರ ಜಯಂತಿ ಅಂಗವಾಗಿ ಸಿಂಧನೂರಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ. ಜೌಳಗೇರದಲ್ಲಿ ಮೈತ್ರಿ ಅಭ್ಯರ್ಥಿ ಪರ ಪ್ರಚಾರ ಸಭೆ. ಬಿಜೆಪಿ ಪಕ್ಷಕ್ಕೆ ವಿಜಯ ಮಲ್ಯರಿಂದ 35 ಕೋಟಿ ಚೆಕ್, ಸಚಿವ ನಾಡಗೌಡ. ಏಪ್ರಿಲ್ 21ರಂದು ಸಿಂಧನೂರಿಗೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಆಗಮನ, ಅಕ್ಕಲಗೋಡಬಾದಲ್ಲಿ. ಮತ್ತು ದ್ವಿತೀಯ ಪಿಯು ಪರೀಕ್ಷೆಯಲ್ಲಿ ಸಿಂಧನೂರಿನ ಸಂಖ್ಯೆ ಪದವಿ ಪೂರ್ವ ಕಾಲೇಜಿಗೆ ಕಲಾ ವಿಭಾಗದಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ. ವಾರ್ತೆಗಳ ವಿವರ. ಸಿಂಧನೂರು ನಗರದ ಮಿನಿ ವಿಧಾನಸೌಧ ಕಾರ್ಯಾಲಯದಲ್ಲಿ ತಾಲೂಕು ಆಡಳಿತದಿಂದ ಭಗವಾನ್ ಮಹಾವೀರ್ ಅವರ ಜಯಂತಿಯನ್ನು ಸರಳ ರೀತಿಯಲ್ಲಿ ಆಚರಿಸಲಾಯಿತು. ಶಿರಸ್ತೇದಾರ್ ಅಂಬಾದಾಸ್ ಭಗವಾನ್ ಮಹಾವೀರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸಿದರು. ಉಪತಹಶೀಲ್ದಾರ್ ಶಂಶಾಲಂ ಸೇರಿದಂತೆ ಜೈನ ಸಮಾಜದ ಮುಖಂಡರು, ಯುವಕರು ಭಾಗವಹಿಸಿದ್ದರು. ಜೈನ ಸಮಾಜದಿಂದ ಭಗವಾನ್ ಮಹಾವೀರ್ ಅವರ 2618ನೇ ಜಯಂತಿ ಅಂಗವಾಗಿ ಸಿಂಧನೂರು ನಗರದ ಜೈನ ಸ್ಥಾನಿಕದಿಂದ ಜೈನ ಕಲ್ಯಾಣ ಮಂಟಪದವರೆಗೆ ಮೆರವಣಿಗೆ ನಡೆಯಿತು.
ಜೈನ ಸಮಾಜದ ಮುಖಂಡರಾದ ಶ್ರೇಣಿಕ್ಲಾಲ್ ಚಾಚರ್ಜಿ, ಸುಮಿತ್ ಒತ್ಸವಾಲ್, ಗೌತಮ್ ಚಂದ್ ಬಂ, ಅಶೋಕ್ ಬೋರಾ, ಜವಹರ್ ಲೋಡಾ, ಉತ್ತಮ್ ಚಂದ್ ಸಕ್ಲೇಜಾ, ಗೌತಮ್ ಚಂದ್ ನಹರಾ, ಗೌತಮ್ ಬಂದ್, ಹನುಮಾನ್ ಚಂದ್, ಪ್ರವೀಣ್ ಸಂಚೇತಿ, ರಾಜೇಂದ್ರ ಚಲ್ಲಾಣಿ ಸೇರಿದಂತೆ ಹಲವರಿದ್ದರು. ಭಗವಾನ್ ಮಹಾವೀರ್ ಅವರ 2618ನೇ ಜಯಂತಿ ಅಂಗವಾಗಿ ಸಿಂಧನೂರು ನಗರದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಭಗವಾನ್ ಮಹಾವೀರ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸಿ ನಂತರ ರೋಗಿಗಳಿಗೆ ಹಣ್ಣು ಬಿಸ್ಕೆಟ್ಗಳನ್ನು ಜೈನ ಸಮಾಜದ ಮುಖಂಡರು ವಿತರಿಸಿದರು. ಒಳಗಡೆ ತೆರಳು ಕೊಡ್ರಿ ಸರ್, ಬಾಂಬ್ ಅಂತ ಎಲೆಕ್ಷನ್ ಅಲ್ರಿ, ಅದಕ್ಕೆ ಇಕ್ಕ ನೋಡ್ರಿ ಸರ್. ಸಾಲ ಮಾಡಿ ಬ್ಯಾಂಕ್ಗಳಿಗೆ ಕನ್ನ ಹಾಕಿ ದೇಶ ಬಿಟ್ಟು ಪರಾರಿಯಾಗಿದ್ದ ವಾಣಿಜ್ಯೋದ್ಯಮಿ ವಿಜಯ್ ಮಲ್ಯ ಭಾರತೀಯ ಜನತಾ ಪಾರ್ಟಿಗೆ 35 ಕೋಟಿ ರೂಪಾಯಿ ಚೆಕ್ ನೀಡಿದ್ದಾರೆ ಎಂದು ಸಚಿವ ವೆಂಕಟರಾವ್ ನಾಡಗೌಡ ಆರೋಪಿಸಿದರು. ತಾಲೂಕಿನ ಜೌಳಗೇರ ಗ್ರಾಮದಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ಪರ ಪ್ರಚಾರ ಸಭೆಯಲ್ಲಿ ಅವರು ಮಾತನಾಡಿದರು. ಪ್ರಧಾನಿ ಮೋದಿ ಅವರು ಕಳೆದ ಚುನಾವಣಾ ಸಂದರ್ಭದಲ್ಲಿ ನೀಡಿದ್ದ ಭರವಸೆಗಳೆಲ್ಲವೂ ಹುಸಿಯಾಗಿವೆ. ಈಗ ಅವುಗಳ ಬಗ್ಗೆ ಎಲ್ಲಿಯೂ ಮಾತನಾಡುತ್ತಿಲ್ಲ. ಬದಲಾಗಿ ನಾನು ಚೌಕಿದಾರ್ ಎಂದು ಹೇಳಿಕೊಳ್ಳುತ್ತಿದ್ದಾರೆ. ಆದರೆ ಬಡವರ ಮನೆಯ ಮುಂದೆ ಚೌಕಿದಾರ್ ಇರುವುದಿಲ್ಲ, ಶ್ರೀಮಂತರ ಮನೆಯ ಮುಂದೆ ಚೌಕಿದಾರ್ ಇರುತ್ತಾರೆ. ಅಂದರೆ ಅದಾನಿ ಅಂಬಾನಿ ಕಾಯುವ ಚೌಕಿದಾರ್ ಮೋದಿ ಎಂದು ಟೀಕಿಸಿದರು. ಇವತ್ತು ಅದನ್ನು ಬಿಟ್ಟಾರ, ಈಗ ಹೊಸ ಒಂದು ಸ್ಲೋಗನ್ ಚಾಲು ಮಾಡ್ಯಾರ, ಚೌಕಿದಾರ್. ಎಲ್ಲೋದ್ರೂ ಚೌಕಿದಾರ್. ಏನಿದು ಚೌಕಿದಾರ್? ನನಗೆ ತಿಳಿದಂಗ ಚೌಕಿದಾರ್ ಅಂದ್ರೆ ಮನೆ ಕಾಯುವವರು. ನಾವು ಗಾರ್ಡ್ಗಳನ್ನು ಇಟ್ಕೊಳ್ತೀವಿ, ವಾಚ್ಮನ್ಗಳನ್ನು ಇಟ್ಕೊಳ್ತೀವಿ. ಯಾರು ಇಟ್ಕೊಂತಾರಪ್ಪ? ನೀವು ನಾವು ವಾಚ್ಮನ್ ಇಟ್ಕೊಂಡಿವಿ. ಯಾರ ಮನೆಯಾಗ ಅನ್ನೋದ ವಾಚ್ಮನ್? ಬಡವರ ಮನೆ ಮುಂದೆ ಯಾರು ವಾಚ್ಮನ್ ಇರೋದಿಲ್ಲ, ನಮ್ಮಂಥವ್ರ ಮನೆ ಮುಂದೂ ಯಾರು ವಾಚ್ಮನ್ ಇರೋದಿಲ್ಲ. ಯಾರ ಮನೆಯಾಗ ಓಟಿ ಓಟಿ ಇರ್ತಾವೋ ಅವ್ರಿಗೆ ಚಿಂತೆ ಇರ್ತೈತೆ, ಅವರು ವಾಚ್ಮನ್ಗಳನ್ನು ಇಟ್ಕೊಂತಾರ. ಹೌದಿಲ್ಲ? ವಾಚ್ಮನ್ ನಿಮ್ಮ ಮನೆಯಾಗ ಅದಾರೇನು? ಯಾರ ಮನೆ ಅದಾರೇನು? ಇಲ್ಲಲ್ಲ. ಮತ್ತೆ ನಮ್ಮ ಮನೆಗೂ ಇಲ್ಲ, ನಿಮ್ಮ ಮನೆಯಾಗಿಲ್ಲ. ಯಾರ ಮನೆಯಾಗ ಅದಾರ ವಾಚ್ಮನ್ಗಳು? ಅದಾನಿ ಅಂಬಾನಿ ಅದರಲ್ಲ, ಅವ್ರ ಮನೆ ಮುಂದೆ ವಾಚ್ಮನ್ ಇರ್ತಾರೆ. ಮೋದಿ ಬಡವರನ್ನ ಕಾಯುವ ವಾಚ್ಮನ್ ಅಲ್ಲ, ಈ ದೇಶದ ಜನರನ್ನ ಕಾಯುವ ವಾಚ್ಮನ್ ಅಲ್ಲ, ಅದಾನಿ ಅಂಬಾನಿಯವರನ್ನ ಕಾಯುವ ವಾಚ್ಮನ್ ಇವರು. ಅದನ್ನೇ ಈಗ ಭಾರತೀಯ ಜನತಾ ಪಾರ್ಟಿಗೆ
35 ಕೋಟಿ ರೂಪಾಯಿಗಳನ್ನ ವಿಜಯ ಮಲ್ಯ ದೇಣಿಗೆ ಕೊಟ್ಟಿದ್ದಾನೆ. ವಿಜಯ ಮಲ್ಯ ಸಹಿ ಮಾಡಿದ ಚೆಕ್ ಐತಿ ನನ್ನ ಕೈಯಾಗ. ಇದು ಕಳಿಸ್ಯಾರ, ಇದು ಸತ್ಯನೋ ಅಸತ್ಯನೋ ಗೊತ್ತಿಲ್ಲ ನನಗೆ. ಇದು ಏನಾದರೂ ಸತ್ಯ ಆಗಿದ್ರೆ ವಿಜಯ ಮಲ್ಯ ಇಲ್ಲಿಂದ ಯಾರು ಹೊರಗೆ ಕಳಿಸಿದ್ರು, ಯಾಕೆ ಹೋದ, ಅವ್ರಿಗೆ ಯಾರು ಸಹಕಾರ ಮಾಡಿದ್ರು, ವಿಜಯ ಮಲ್ಯ ಯಾಕೆ ಇವರಿಗೆ 35 ಕೋಟಿ ಕೊಟ್ಟ, ಇದೆಲ್ಲವೂ ಕೂಡ ಈ ದೇಶದಲ್ಲಿ ಚರ್ಚೆ ಆಗ್ಬೇಕಾಗ್ತದೆ. ಇದ್ರ ಮೇಲೆ ಚರ್ಚೆಗಳಾಗೋದಿಲ್ಲ. ಇವತ್ತು ಇವುಗಳನ್ನು ಹೇಳ್ತಾರೆ, ಜನರ ಮನಸ್ಸುಗಳನ್ನ ಬದಲಾವಣೆ ಮಾಡ್ತಾರೆ. ಚೌಕಿದಾರ್ 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 ಭಾಷಣ ಮಾಡುವಾಗ ಹೇಳ್ತಾರೆ, ಸಬ್ಕೆ ಸಾಥ್ ಸಬ್ಕೆ ವಿಕಾಸ್. ಕಿಸ್ಕಾ ವಿಕಾಸ್ ಹುವಾ ಭೈ? ಕಿಸಾನ್ ಕಾ ವಿಕಾಸ್ ಹುವಾ? ಆಮ್ ಆದ್ಮಿ ಕಾ ವಿಕಾಸ್ ಹುವಾ? ಗರೀಬ್ ಕಾ ವಿಕಾಸ್ ಹುವಾ? ಯೂತ್ ಕೆ ವಿಕಾಸ್ ಹುವಾ? ನೀ ಕಿಸಿ ಕಾ ಭೀ ವಿಕಾಸ್ ನಹೀ ಹುವಾ. ಅಗರ್ ವಿಕಾಸ್ ಹುವಾ ಆಯ್ತು, ಅದಾನಿ ಅಂಬಾನಿ ಕಾ ವಿಕಾಸ್ ಹುವಾ. ನಮ್ಮ ಯಾರು ಆಗ್ಲಿಲ್ಲ, ಬಡವರ ವಿಕಾಸ ಆಗ್ಲಿಲ್ಲ, ರೈತರ ವಿಕಾಸ ಆಗ್ಲಿಲ್ಲ. ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಮಾತನಾಡಿ, ದೇಶದ ಹಿತದೃಷ್ಟಿಯಿಂದ ಹಾಗೂ ಕೋಮುವಾದಿ ಪಕ್ಷಕ್ಕೆ ಅಧಿಕಾರ ಕೊಡಬಾರದೆನ್ನುವ ಕಾರಣದಿಂದಾಗಿ JDS ಮತ್ತು ಕಾಂಗ್ರೆಸ್ ರಾಜ್ಯದಲ್ಲಿ ಮೈತ್ರಿ ಮಾಡಿಕೊಂಡಿವೆ. ಸಂವಿಧಾನ ಸುಡುತ್ತೇವೆ, ಅಂಬೇಡ್ಕರ್ ಮೂರ್ತಿ ನಾಶ ಮಾಡುತ್ತೇನೆ ಎನ್ನುತ್ತಿರುವ BJPಯ ನಾಯಕರು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವಿರೋಧಿಗಳು ಎಂದರು. ರೈತರಿಗೆ ಬರುತ್ತಾ, ಕಾರ್ಮಿಕರಿಗೆ ಬರುತ್ತಾ, ಹೆಣ್ಮಕ್ಕಳಿಗೆ ಬರುತ್ತಾ, ಏನು ಮೋದಿಗೆ ಬರುತ್ತಾ, ಅಚ್ಚದಿನ ಯಾರಿಗೆ ಬರುತ್ತೆ? ಅದು ಎಂತದ್ದು ಅಚ್ಚದಿನ ಅಂದ್ರೆ? ಅಚ್ಚದಿನ ಅನ್ನೋದ್ರ ಬಗ್ಗೆ ಎಲ್ಲ ಸ್ವಲ್ಪ ವಿವರಿಸಿ ಹೇಳ್ಬೇಕಲ್ಲ. ಇಂಥದ್ದು 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 ರೈತರಿಗೆ ಹಿಂಗೆ ಮಾಡ್ತೀನಿ, ಕಾರ್ಮಿಕರಿಗೆ ಹಿಂಗೆ ಮಾಡ್ತೀನಿ, ಹುಡುಗಿಯರಿಗೆ ಹುಡುಗರಿಗೆ ಹಿಂಗೆ ಮಾಡ್ತೀನಿ, ಇಂಥದ್ದು ಏನಾದರೂ ಕಾರ್ಯಕ್ರಮ ಕೊಟ್ಟರೆ ಅಚ್ಚದಿನ ಬರಬಹುದು ಅಂತ ನಾವು ನಂಬಬಹುದು. ಹೆಂಗೆ ಅಚ್ಚದಿನ ಅಂತ ಹೇಳ್ತಾನೆ, ಅದು ಯಾರಿಗೂ ಅರ್ಥ ಆಗದಂಗೆ ರೈತರಿಗೂ ಕೂಡ ನಿಮ್ಮ ಆದಾಯವನ್ನು ದುಪ್ಪಟ್ಟು ಮಾಡ್ತಾನೆ, ದುಪ್ಪಟ್ಟು ಮಾಡ್ತಾನೆ, ದುಪ್ಪಟ್ಟು ಆದಂಗೆ ಅಂತ ತಿಳ್ಕೊಂಬಿಡ್ರಿ ನೀವು ಅಷ್ಟೇ. ಮೋದಿಯವ್ರ ಮಾತು ಎಷ್ಟು ಅರ್ಥಗರ್ಭಿತ, ಯಾರಿಗೂ ಅರ್ಥ ಆಗಲಾರ್ದಂಗೆ ಅದನ್ನು ವಿವರಣೆ ಮಾಡಲಾರ್ದಷ್ಟು ಅರ್ಥಗರ್ಭಿತ ಮಾತುಗಳು. ಈ ರೀತಿ ರೈತರಿಗೆ ವಂಚನೆ ಮಾಡೋದ್ರ ಮೂಲಕ ಯುವಕರನ್ನಂತೂ ಮರಳು ಮಾಡಿಬಿಟ್ಟ. ಏನಾಗ್ಬೇಕು ರಿಸಲ್ಟ್? ಒಂದ್ ಸೈಡ್ ಆಗೋದು, ಒಂದ್ ಸೈಡ್ ಆಗೋದು ಬೇಡಯ್ಯ. ಒಂದು 60,000 70,000 ಲೀಡ್ ಕೊಟ್ರೆ ಸಾಕು ಅಂತ ನನಗೆ ಅನಿಸ್ತದೆ. ನನ್ನ ಲೆಕ್ಕಾಚಾರದ ಪ್ರಕಾರ, ನನ್ನ ಲೆಕ್ಕಾಚಾರದ ಪ್ರಕಾರ 45,000-50,000 ಲೀಡ್ ಆಗತ್ತೆ ಸಿಂಧೂರು ಅನ್ನೋ ಭರವಸೆ ಐತೆ. ಆ ದಿಶೆಯಲ್ಲೇ ನಾವು 3 ಜನನೂ ಕೆಲಸನೂ ಮಾಡ್ತಾ ಇದ್ದೇವೆ. ಆದರೆ ನಾನು ಇಷ್ಟು ಹೇಳಿ ಹೋದರೆ ಅಷ್ಟಕ್ಕೆ ನಿಲ್ಲಲ್ಲ. ನಿಮ್ಮ ಕೈಯಲ್ಲಿರುವಂಥದ್ದು, ನೀವು ನಮ್ಮ ಮೂವರಿಗೆ ಬೆಂಬಲ ಕೊಟ್ಟಾಗ ನಾವು ಘೋಷಣೆ ಮಾಡಿರ್ತಕ್ಕಂಥ ಅಂಕಿ ಸಂಖ್ಯೆಗಳು ನಾಳೆ ರಿಸಲ್ಟ್ನಲ್ಲಿ ಸಿಗಬಹುದು. ಆದರೆ ನೀವು ಅನ್ಯಾಯ ಮಾಡಲ್ಲ ಅನ್ನೋ ಭರವಸೆ ಮೇಲೆ ನಾವು ಈ ಅಂಕಿ ಸಂಖ್ಯೆಗಳನ್ನು ಹೇಳ್ತೇವೆ. ದಯಮಾಡಿ ನಿಮ್ಮೆಲ್ಲರಲ್ಲೂ ಕೂಡ ಕೈ ಮುಗಿದು ವಿನಂತಿ ಮಾಡಿಕೊಳ್ತೇವೆ. ಇದು ಕಾಂಗ್ರೆಸ್ ಪಕ್ಷ JDS ಪಕ್ಷದ ಕ್ಯಾಂಡಿಡೇಟು ಅಭ್ಯರ್ಥಿ ಆ ಅಭ್ಯರ್ಥಿಗೆ ಓಟ್ ಹಾಕ್ರಿ ಅನ್ನೋದಕ್ಕಿಂತ ಅವರೇನೋ ಕೇಳ್ತಾರೆ, ಬರೀ ಮೋದಿಗೆ ಓಟ್ ಹಾಕ್ರಿ, ಮೋದಿಗೆ ಓಟ್ ಹಾಕ್ರಿ, ಮೋದಿಗೆ ಅಂದರೆ ಇಲ್ಲಿ ಈ ದೇಶದಲ್ಲಿ 543 ಕ್ಯಾಂಡಿಡೇಟ್ಗಳು ಕ್ಯಾಂಡಿಡೇಟ್ಗಳೇ ಅಲ್ಲವು, ಜೋಗಮ್ಮನಗಳು ಅಂತ ಒಂಥರ ಜೋಗಮ್ಮಗಳು ಅಂತ ನನಗೆ ಅನಿಸ್ತದೆ. ಗಂಟು ಅಂದ್ರೆ ಅವ್ರ ಹಬ್ಬನೇ ಮೋದಿ. ಇವ್ಯಾವ ಗಂಡಲ್ಲ ಕ್ಯಾಂಡಿಡೇಟ್ಗಳು, ಎಲ್ಲೂ ಕ್ಯಾಂಡಿಡೇಟ್ ಹೆಸರು ಹೇಳಲ್ತಾನೆ. ಮತ್ತೆ ಜೋಗಮ್ಮನೇ ಇರ್ಬೇಕಲ್ಲ ಇವರು, ಗಂಡಂದ್ರೆ ಅವ್ರ ಹಬ್ಬನೇ ಮೋದಿ ಅಂತ. ಅದಕ್ಕೆ ನಿಮ್ಮೆಲ್ಲರಲ್ಲೂ ಕೂಡ ಮತ್ತೊಮ್ಮೆ ನಾನು ವಿನಂತಿ ಮಾಡ್ಕೊಳ್ತೇನೆ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಹಸ್ತದ ಗುರುತಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ಹಾಕಿ ಹೆಚ್ಚಿನ ಒಂದು ಬಹುಮತದಿಂದ ಸಿಂಧನೂರಿನಲ್ಲಿ ನಾವು ನಿರೀಕ್ಷೆ ಮಾಡದಂತೆ ಆ ಬಹುಮತವನ್ನು ಕೊಡತಕ್ಕಂಥ ಶಕ್ತಿ ನಿಮ್ಮ ಹತ್ರ ಇದೆ. ಆ ಶಕ್ತಿಯ ಸದ್ಬಳಕೆಯಾಗಲಿ, ದೇಶದ ಹಿತದೃಷ್ಟಿಯಿಂದ ಮತದಾನದ ಹಕ್ಕಿನ ಕಾರಣದಿಂದ ಕಾಂಗ್ರೆಸ್ಸಿಗೆ ನಿಮ್ಮ ಅಮೂಲ್ಯವಾದ ಮತ ನೀಡಲಿ ಅಂತೇಳಿ ನಾನು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸಿ ಮಾಡಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಆಹಾರ ಉತ್ಪಾದನೆ, ಶಿಕ್ಷಣ, ರಸ್ತೆಗಳ ನಿರ್ಮಾಣ, ವಿಶ್ವವಿದ್ಯಾಲಯ ಸ್ಥಾಪನೆ, ವಿದ್ಯುತ್ ಪೂರೈಕೆ, ಅಣೆಕಟ್ಟುಗಳ ನಿರ್ಮಾಣ, ಹೀಗೆ ದೇಶದ ಸಮಗ್ರ ಅಭಿವೃದ್ಧಿಗೆ 60 ವರ್ಷ ಅಧಿಕಾರ ನಡೆಸಿದ ಕಾಂಗ್ರೆಸ್ ಪಕ್ಷದ ಕೊಡುಗೆ ಅಪಾರವಾಗಿದೆ ಎಂದು ಮಾಜಿ ಶಾಸಕ ಅಂಬನಗೌಡ ಪಾದಲ್ಲಿ ಹೇಳಿದರು.
ತಾಲೂಕಿನ ಜೌಳಗೇರ ಗ್ರಾಮದಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ಪರ ಪ್ರಚಾರ ಸಭೆಯಲ್ಲಿ ಅವರು ಮಾತನಾಡುತ್ತಾ, ದೇಶದಲ್ಲಿ ನೆಹರು, ಶಾಸ್ತ್ರಿ, ಇಂದಿರಾ, ವಾಜಪೇಯಿ ಆಡಳಿತದಲ್ಲಿ ದೊಡ್ಡ ದೊಡ್ಡ ಯುದ್ಧಗಳು ಆಗಿವೆ. ಅವರ್ಯಾರು ಚುನಾವಣೆಗೆ ಬಳಸಿಕೊಂಡಿದ್ದಿಲ್ಲ, ಆದರೆ ಮೋದಿ ಸರ್ಜಿಕಲ್ ಸ್ಟ್ರೈಕ್ ಅನ್ನು ಚುನಾವಣೆಗೆ ಬಳಸಿಕೊಳ್ಳುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. 250 kg RDX ಬಾಂಬ್ ಅನ್ನು ಉಗ್ರನೊಬ್ಬ ತೆಗೆದುಕೊಂಡು ದೇಶದೊಳಗೆ ಬಂದು 43 ಸೈನಿಕರನ್ನು ಹತ್ಯೆ ಮಾಡುತ್ತಾನೆಂದು ಗುಪ್ತಚರ ಇಲಾಖೆ ಏನು ಮಾಡುತ್ತಿತ್ತು? ಮೋದಿ ತನ್ನ ವೈಫಲ್ಯದ ವಿರುದ್ಧ ಮಾತನಾಡುತ್ತಿಲ್ಲ, ಬದಲಾಗಿ ಜನರನ್ನು ಮರಳು ಮಾಡಲು ಮುಂದಾಗಿದ್ದಾರೆ ಎಂದರು. ನಿರೀಕ್ಷಕರಲಿಲ್ಲ ಅಂತ ನನ್ನ ಅನಿಸಿಕೆ. ಎಲ್ಲರೂ ಒಂದೇ ವೇದಿಕೆ ಮೇಲೆ ಸೇರ್ತೀವಿ ಅಂತ ಅನಿವಾರ್ಯ. ದೇಶದ ಹಿತದೃಷ್ಟಿಯಿಂದ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಬೇರೆ ಬೇರೆ ಪಕ್ಷಗಳ ಹೊಂದಾಣಿಕೆಯೊಂದಿಗೆ ಇವತ್ತು ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಕಡೆ, ಭಾರತೀಯ ಜನತಾ ಪಕ್ಷ ಇನ್ನೊಂದು ಕಡೆ. ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನು ನಿಲ್ಲಿಸಿ ಚುನಾವಣೆ ಪ್ರಚಾರದಲ್ಲಿ ಅದರ ನಿಮಿತ್ತ ನಾವು ನೀವೆಲ್ಲರೂ ಇಲ್ಲಿ ಭಾಗಿಗಳಾಗಿದ್ದೆವು. ಈ ಚುನಾವಣೆ ದೇಶದ ಹಿತದೃಷ್ಟಿಯಿಂದ ಮತ್ತು ದೇಶದ 5 ವರ್ಷಗಳ ಭವಿಷ್ಯವನ್ನು ಬರಿತಕ್ಕಂಥ ಚುನಾವಣೆಗಳು ಈ ಲೋಕಸಭಾ ಚುನಾವಣೆ. ದೇಶ ಬಹಳ ದೊಡ್ಡದು, ಮತದಾನ ಮಾಡಬೇಕು. ಒಂದು ಪಕ್ಷಕ್ಕೆ, ಒಂದು ವ್ಯಕ್ತಿಗೆ, ಒಬ್ಬ ವ್ಯಕ್ತಿಗೆ ಓಟನ್ನು ಹಾಕಲೇಬೇಕಾದಂಥ 23ನೇ ತಾರೀಕು ಮಾಡಬೇಕಾದಂಥ ಅವಶ್ಯಕತೆ ಎಲ್ಲ ಮತದಾರರ ಮುಂದೆ ಇದೆ. ಮತದಾನ ಮಾಡತಕ್ಕಂಥ ಪೂರ್ವದಲ್ಲಿ ಒಂದು 3-4 ಚಿಂತನೆಗಳನ್ನು ಮಾಡಿ ಮತದಾರರು ಮತವನ್ನು ಹಾಕಬೇಕಾದಂಥ ಅವಶ್ಯಕತೆ ಇವತ್ತು ದೇಶದ ಮತದಾರರ ಮುಂದೆ ಇದೆ. ಮೊದಲನೇದು, ಭಾರತ ದೇಶ ಸ್ವತಂತ್ರಕ್ಕಿಂತ ಪೂರ್ವದಲ್ಲಿ ಏನು ಪರಿಸ್ಥಿತಿ ಇತ್ತು? ಸ್ವತಂತ್ರ ಆದ ನಂತರ 47-48 ನಂತರ ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ಯಾವ ರೀತಿ ವ್ಯವಸ್ಥೆ ಆಡಳಿತಕ್ಕಿತ್ತು? ತದನಂತರ ಬೇರೆ ಪಕ್ಷದ ಪ್ರಧಾನಮಂತ್ರಿಗಳು ಮತ್ತು ಭಾರತೀಯ ಜನತಾ ಪಕ್ಷದ ಪ್ರಧಾನಮಂತ್ರಿಗಳ ಆಡಳಿತ ವ್ಯವಸ್ಥೆ ಯಾವ ರೀತಿ ಇತ್ತು? ಏನೇನು ಯೋಜನೆಗಳನ್ನು ಜಾರಿಗೆ ತಂದರು? ಯಾವುದನ್ನು ಅನುಷ್ಠಾನ ಮಾಡಿದರು? ಏನೇನು ಭರವಸೆಗಳನ್ನು ಈಡೇರಿಸಿದ್ರು ಎಂಬ ಚಿಂತನೆಯನ್ನು ಮಾಡಿ ಮತವನ್ನು ಹಾಕ್ತಕ್ಕಂಥ ಕೆಲಸ ಮತದಾರರು ಮಾಡಬೇಕಾಗಿದೆ. ಇದರಿಂದ ಏನು ಲಾಭ ಆಗಿದೆ? ಒಂದು ಪ್ರಶ್ನೆ ದೇಶದ ಮುಂದಿದೆ. ಈಗ ನಾಡಗೌಡರು ಮಂತ್ರಿಗಳಿದ್ದಾರೆ, ಮುಂದೋದ್ರೆ ಪೊಲೀಸ್ ಕಾರ್ ಇರ್ತದೆ, ಹಿಂದೋದ್ರೆ ಪೊಲೀಸ್ ಕಾರ್ ಇರ್ತದೆ. 2,500 ಸೈನಿಕರು ಸುಮಾರು ಆ ಕಾಶ್ಮೀರದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೋದ್ರೆ 250 kg RDX ಬಾಂಬ್ ಅನ್ನು ಒಂದು ಗಾಡಿಯಲ್ಲಿ ಇಟ್ಕೊಂಡು ಒಬ್ಬ ಭಯೋತ್ಪಾದನೆ ಬಂದು 43 ಮಂದಿನ ಸಾಯ್ತಾರೆ ಅಂದ್ರೆ ಇಂಟೆಲಿಜೆನ್ಸ್ ಎಷ್ಟು ಫೇಲ್ಯೂರ್ ಆಗಿರ್ಬೋದು. ಇದಕ್ಕೆ ಮುಂಚೂಣಿ ಮೊದಲನೇ ಜಾಗೃತಿ ತಗೊಂಡು ಅವನ್ನೆಲ್ಲವನ್ನ ನೋಡಿ ರೋಡ್ ಅನ್ನ ಕ್ಲಿಯರ್ ಮಾಡಿ ಕಳಿಸಿದ್ದಾರೆ. ಆ ಸಮಸ್ಯೆನೇ ಉದ್ಭವ ಆಗ್ತಿದ್ದಲ್ಲ ದೇಶದಲ್ಲಿ. ಅದಕ್ಕೆ ಕಾರಣ ಯಾರಂದ್ರೆ ಫೇಲ್ಯೂರ್ ಆಫ್ ಇಂಟೆಲಿಜೆನ್ಸಿ ಕೇಂದ್ರ ಸರ್ಕಾರದ್ದು. ನೇರವಾಗಿ ಇದರದ್ದು ಜವಾಬ್ದಾರಿ ಅವ್ರು ತಗೋಬೇಕಾಗ್ತದೆ. ಇವತ್ತಿಗೂ ಆ 43 ಸೈನಿಕರು ಏನು ಘಟನೆ ಸತ್ತಾರ ಅದ್ರ ಬಗ್ಗೆ ಒಂದು ಕಮಿಷನ್ ಸೆಟ್ಟಿಗೆ ಆಗಿಲ್ಲ. ಏನ್ ಕಾರಣ? ಎನ್ಕ್ವೈರಿ ಆಗ್ಬೇಕಾಗಿತ್ತು. ಯಾರ ಕಾರಣರು, ಯಾರು ತಪ್ಪಿಸಿದ್ರು? ಆ ತಪ್ಪಿಸಿದ್ರ ಮೇಲೆ ಏನ್ 43 ಸೈನಿಕರ ಒಂದು ಜೀವ ಹೋಗಿದೆ ಅಂದ್ರೆ ಅದ್ರ ಬಗ್ಗೆ ಎನ್ಕ್ವೈರಿ ಆಗ್ಬೇಕ? ಇವತ್ತಿಗೂ ಅದರದ್ದು ಒಂದು ಶಬ್ದ ದೇಶದ ಜನತೆಗೆ ಗೊತ್ತಿಲ್ಲ ಏನು. ಕೆಪಿಸಿಸಿ ಕಾರ್ಯದರ್ಶಿ ಕೆ ಕರಿಯಪ್ಪ ಮಾತನಾಡಿ, ಕಳೆದ 70 ವರ್ಷಗಳಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷದ ಸಾಧನೆ ಮತ್ತು ವೈಫಲ್ಯಗಳ ಕುರಿತು ವಿಚಾರ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ಅವರಿಗೆ ಮತ ಹಾಕಿ ಗೆಲ್ಲಿಸಬೇಕು, ಯಾರೂ ಗೊಂದಲಕ್ಕೆ ಒಳಗಾಗಬಾರದು ಎಂದರು. ಕೊಪ್ಪಳ ಲೋಕಸಭೆಯ ಚುನಾವಣೆ ಪ್ರಚಾರಾರ್ಥವಾಗಿ ಇವತ್ತಿನ ದಿವಸ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ಸಚಿವರು, ತಮ್ಮ ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಸೇರಿಸಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಿನ್ನೆ ಗಾಂಧಿನಗರ, ಸಾಲ್ಗುಂದ ಮತ್ತು ರೌಡ್ಕುಂದಿಯಲ್ಲಿ ಕೂಡ ಮುಗಿತು. ಇವತ್ತಿನ ದಿವಸ ಕೂಡ ಪ್ರಥಮವಾಗಿ ಜೌಳಿಗೇರ, ನಂತರ ರಾಗಲ್ಪರ್ವಿ, ಆರಾಪುರದಲ್ಲಿ ಕಾರ್ಯಕ್ರಮ ಇದೆ. ಈ ಚುನಾವಣೆಯ ಅಭ್ಯರ್ಥಿ ಪರವಾಗಿ ಮತಯಾಚನೆಗೆ ನಾನು ತಮ್ಮಲ್ಲಿ ಕೇಳಿಕೊಳ್ಳೋದಿಷ್ಟೇ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಮತವನ್ನು ಹಾಕುವಂಥ ಕೆಲಸ ಮಾಡ್ರಿ ಅಂತೇಳಿ. ಇವತ್ತಿನ ದಿವಸ ನಮ್ಮ ಜೌಳಗೇರಿ ಗ್ರಾಮದಲ್ಲಿ ಅತಿ ಹೆಚ್ಚು ಅಂದರೆ ಈ ಭಾಗದಲ್ಲಿ ನಮ್ಮ ಚಿನ್ನನೂರು ತಾಲೂಕಿನಲ್ಲಿ ಜೌಳಗೇರ ಮತ್ತು ಸಾಲ್ಗುಂದ
ದೊಡ್ಡ ಹಳ್ಳಿಗಳಿದ್ದು ಅಂಥ ಹಳ್ಳಿಗಳಲ್ಲಿ ಕೂಡ ಎಲ್ಲರ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಸಮಾಜದ ಮುಖಂಡರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ, ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ಸಿನ ಅಭ್ಯರ್ಥಿಗೆ ಮತ ಹಾಕುವಂಥ ಕೆಲಸ ಮಾಡಬೇಕು. 23ನೇ ತಾರೀಕೊಂದು ನಡೆಯುವಂಥ ಅವತ್ತಿನ ದಿವಸ ತಾವು 1ನೇ ನಂಬರ್ ಆದಂಥ ಗುರುತು ಹಸ್ತದ ಗುರುತಿಗೆ ಮತ ಹಾಕಬೇಕು. ಮತ್ತು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ಸಿನ ಸರ್ಕಾರಗಳು, ಇಂದಿಕೆ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮಾಡಿರುವಂಥ ಕೆಲಸಗಳನ್ನು ನೋಡ್ರಿ. ಮತ್ತು ಇವತ್ತಿನ ದಿವಸ ತಮ್ಮ ಮುಂದೆ ಬಂದು ನಿಲ್ಲುವಂಥ ಬಿ ಜೆ ಪಿ ಪಕ್ಷದವ್ರನ್ನು ಕೂಡ ನೋಡಿ, 5 ವರ್ಷದಲ್ಲಿ ಅವ್ರೇನು ಕೆಲಸ ಮಾಡಿದ್ದಾರೆ, ನಾವು ಏನು ಕೆಲಸ ಮಾಡಿದೀವಿ ಎಂಬುದನ್ನು ಆಲೋಚನೆ ಮಾಡಿ ಮತ ಹಾಕ್ರೆ ಅಂತ ನಾನು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೆ. ಈಗಾಗಲೇ ಕೊಪ್ಪಳ ಲೋಕಸಭೆಯ BJP MP ಅವರಾದಂಥ ಕರಡಿ ಸಂಗಣ್ಣವರು ಈ ನಮ್ಮ ಸಿನ್ನೂರು ತಾಲೂಕಿನ RS ನಂಬರ್ನಲ್ಲಿ ಮೋದಿ ಅವರು ಆದರ್ಶ ಗ್ರಾಮವನ್ನು ಮಾಡಿದ್ದಾರೆ. ಆ ಆದರ್ಶ ಗ್ರಾಮದಲ್ಲಿ ಒಂದು 4 ಲೈಟ್ ಹಾಕೋದನ್ನು ಬಿಟ್ಟರೆ ಮತ್ತೆ ಇನ್ನುವರೆಗೂ ಯಾವುದು ಒಂದು ಕೆಲಸವನ್ನು ಮಾಡಿದ್ರು. ಅದೇ ರೀತಿ ಕೂಡ ಜವಳಗೇರಿ ಗ್ರಾಮದಲ್ಲಿ ಕರಡಿ ಸಂಗಣ್ಣವರು ತಮ್ಮ ಜವಳಗೇರಿ ಗ್ರಾಮಕ್ಕೆ ಯಾವುದಾದ್ರೂ 1 ರೂಪಾಯಿ ಗ್ರ್ಯಾಂಟನ್ನು ಕೊಟ್ಟರೆ ತಾವು ತೋರಿಸ್ರಿ, ಅಂಥ ವ್ಯಕ್ತಿಗಳಿಗೆ ಮತ ಹಾಕ್ತಾರು ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ತಾರೋ ಎಂಬುದನ್ನು ತಾವು ಆಲೋಚನೆ ಮಾಡಬೇಕು. ಹಿಂದೆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಎಲ್ಲ ಕೋಪದಲ್ಲಿರುವಂಥ ಸೊಸೈಟಿಯ ಸಾಲವನ್ನು 50,000 ರೂಪಾಯಿಯ ಪ್ರತಿಯೊಬ್ಬ ರೈತರ ಸಾಲವನ್ನು ಮಾಡಿದಂಥ ಸರ್ಕಾರ ಅದು ಯಾವುದಾದ್ರೂ ಇದ್ರೆ ಅದು ಸಿದ್ದರಾಮಯ್ಯ ಅವರ ಸರ್ಕಾರ ಅಂತೇಳಿ ನಾನು ಹೇಳ್ತಾ ಇದ್ದೇನೆ. ಅದೇ ರೀತಿ ಕೂಡ ಈಗಿನ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರು ಕೂಡ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿರುವಂಥ ಸಾಲವನ್ನು ಕೂಡ ಈಗಾಗಲೇ ಮನ್ನಾ ಮಾಡಿ ಕೆಲವು ಮಂದಿಗೆ ಪ್ರತಿ ವರ್ಷದಂತೆ ಅವರವ್ರ ಅಕೌಂಟಿಗೆ ಸಾಲ ರಾಷ್ಟ್ರೀಕೃತ ಬ್ಯಾಂಕಿಂಗ್ ಸಾಲ ಮನ್ನಾ ಕೂಡ ಮಾಡಿದ್ದಾರೆ. ಕೆಲವು ಜನಕ್ಕೆ ಈಗಾಗಲೇ ದುಡ್ಡು ಕೂಡ ಬಂದಿದೆ. ಅಂಥ ಘಟನೆಗಳನ್ನು ಮತ್ತು ಅಂಥ ಕೆಲಸಗಳನ್ನು ಮಾಡಿದಿರುವಂಥ ಪಕ್ಷಕ್ಕೆ ಮತ ಹಾಕಿ ಇವತ್ತಿನ ದಿವಸ ಯುವಕರು ಆದಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಮತವನ್ನು ಹಾಕಿ ಹೆಚ್ಚಿನ ರೀತಿಯಲ್ಲಿ JDS ಮತ್ತು ಕಾಂಗ್ರೆಸ್ ಎರಡೂ ಪಕ್ಷದ ಕಾರ್ಯಕರ್ತರು, ದಯವಿಟ್ಟು ನಾನು ಕಾರ್ಯಕರ್ತರಲ್ಲಿ ಮನವಿ ಇಷ್ಟೇ, ಲೀಡರ್ಗಳು ಒಂದಿಲ್ಲ ಅವರು ಒಂದಿದ್ರು ತಮ್ಮ ತಮ್ಮ ಬೂತ್ಗಳಲ್ಲಿ ಅತಿ ಹೆಚ್ಚು, ಯಾಕಂದ್ರೆ ಒಂದು ಸೈಡ್ ಆಗಂಥ ಕೆಲಸ ಆಗಬೇಕು. BJP ನಮ್ಮ ಸಿಂಧನೂರು ತಾಲೂಕಿನಲ್ಲಿ BJPಗೆ ಹೋದ ಸಲ ಎಷ್ಟು ಮತ ತಗೊಂಡಿದ್ವಿ, ಈ ಸಾರಿ ಕಾಂಗ್ರೆಸ್ ಮತ್ತು JDS ಕಲ್ತ ನಂತರ ನನಗನಿಸಿದ ಮಟ್ಟಿಗೆ ಯಾರೇ ನಿಂತರೂ ಕೂಡ 10-11 ಸಾವಿರ BJPಯವರು ಓಟ್ ತಗೊಂತಾರೆ. ಅಷ್ಟು ಬಿಟ್ಟು ಹೆಚ್ಚಿಗೆ ಆದರೆ ನಾವು ಕಾರ್ಯಕರ್ತರು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ನನ್ನ ವೈಯಕ್ತಿಕ ಅನಿಸಿಕೆ. ಸರಿಯಾಗಿ ನಾವು ಕಾರ್ಯಕರ್ತರು ದಯವಿಟ್ಟು ಕೆಲಸಗಳನ್ನು ಮಾಡಿ ನಮ್ಮ ನಮ್ಮ ಬೂತ್ಗಳನ್ನು ಲೀಡ್ ಮಾಡ್ರಿ ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ. ಅದೇ ರೀತಿ ಕೂಡ JDS ಪಕ್ಷದ ಕಾರ್ಯಕರ್ತರು ಮತ್ತು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಈ ಪಕ್ಷ ಸಲುವಾಗಿ ಅಗಲಿರೋ ದುಡಿಯುವಂಥವ್ರು, ನೀವು ಮುಂದಿನ ದಿನಮಾನಗಳಲ್ಲಿ ತಮಗೆ ಒಳ್ಳೆಯದಾಗತ್ತೆ ಅಂಥ ಕೆಲಸಗಳನ್ನು ಮಾಡೇ ಮಾಡ್ತೀರಿ. ಸಿಂಧನೂರು ತಾಲೂಕಿನಿಂದ ಕನಿಷ್ಠ ನಾವು ಈ ಸಾರಿ 30-35 ಸಾವಿರ ಲೀಡ್ ಕೊಟ್ಟರೆ ನಾವು ಚುನಾವಣೆ ಮಾಡೋದಕ್ಕೆ ಎರಡೂ ಪಕ್ಷದ ಸಾರ್ಥಕ ಆಗತ್ತಂತ ನನ್ನ ಅನಿಸಿಕೆ. ದಯವಿಟ್ಟು ಆ ಕೆಲಸ ಕಾರ್ಯಕರ್ತರು ಮಾಡ್ತಾ ಇದ್ದೀರಿ ಅಂತೇಳಿ ನಾನು ನಂಬಿಕೆ ವಿಶ್ವಾಸ ನಿಮ್ಮೆಲ್ಲರ ಮೇಲೆ ಇದೆ. ದಯವಿಟ್ಟು ಎಲ್ಲ ಕಾರ್ಯಕರ್ತರು ಆ ಕೆಲಸಗಳನ್ನು ಮಾಡಿ ಅಭ್ಯರ್ಥಿಯನ್ನು ಗೆಲ್ಲಿಸಿ ದೆಹಲಿ ಲೋಕಸಭೆ ಕಳಿಸುವಂಥ ಕೆಲಸ ನಾವು ನೀವು ಮಾಡೋಣ ಅಂತೇಳಿ ನನ್ನನ್ನು ಕರೆಸಿ ಒಂದೆರಡು ಮಾತಾಡಲು. ಸಿಂಧನೂರು ನಗರಕ್ಕೆ April 21ರಂದು ಆಂಧ್ರ CM ಚಂದ್ರಬಾಬು ನಾಯ್ಡು ಆಗಮಿಸಲಿದ್ದು ಮೈತ್ರಿ ಅಭ್ಯರ್ಥಿ ಪರವಾಗಿ ಪ್ರಚಾರ ಬಹಿರಂಗ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ಮಾಜಿ ಶಾಸಕ ಹಂಪನಗೌಡ ಬಾದಲ್ಲಿ ತಿಳಿಸಿದರು. ನಗರದ ಖಾಸಗಿ ಕಾಕತೀಯ ಕ್ಲಬ್ನಲ್ಲಿ ಬುಧವಾರ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಅಂದು ಕೊಪ್ಪಳ ಜಿಲ್ಲೆಯ ಶ್ರೀರಾಮನಗರಕ್ಕೆ ಬೆಳಗ್ಗೆ ಆಗಮಿಸಲಿದ್ದು ಮಧ್ಯಾಹ್ನ ಸಿಂಧನೂರಿಗೆ ಬರಲಿದ್ದಾರೆ. ಮೈತ್ರಿ ಅಭ್ಯರ್ಥಿ ರಾಜಶೇಖರ್ ಯಟ್ನಾಳ್ ಪರವಾಗಿ ನಡೆಯಲಿರುವ ಬಹಿರಂಗ ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಮಾಜಿ CM ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಸೇರಿದಂತೆ ಇತರರ ನಾಯಕರು ಭಾಗವಹಿಸಲಿದ್ದಾರೆ. ಹೆಚ್ಚಿನ ಸಂಖ್ಯೆಯ ಕಾರ್ಯಕರ್ತರು ಸಭೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಮನವಿ ಮಾಡಿದರು. ಪಕ್ಕದ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಚಂದ್ರಬಾಬು ನಾಯ್ಡು ಅವರ ಕಾರ್ಯಕ್ರಮ ಕೊಪ್ಪಳ ಜಿಲ್ಲೆ ಮತ್ತು ರಾಯಚೂರು ಜಿಲ್ಲೆಯ ಕೊಪ್ಪಳ ಜಿಲ್ಲೆಯ ಶ್ರೀರಾಮನಗರ ಬೆಳಗ್ಗೆ ಮತ್ತು ರಾಯಚೂರು ಜಿಲ್ಲೆಯ ಸಿಂಧನೂರು ಪಟ್ಟಣದಲ್ಲಿ ಮಿತ್ರ ಪಕ್ಷಗಳ ಮೈತ್ರಿ ಪಕ್ಷಗಳ ಕಾಂಗ್ರೆಸ್ ಮತ್ತು JDS
ಅಭ್ಯರ್ಥಿಯ ಪರವಾಗಿ ಪ್ರಚಾರಕ್ಕೆ ಅವರು ಆಗಮಿಸಲಿದ್ದಾರೆ. ಬೆಳಗ್ಗೆ ಹೆಲಿಕಾಪ್ಟರ್ ಮೂಲಕ ಶ್ರೀರಾಮ ನಗರಕ್ಕೆ ಬಂದು ಅಲ್ಲಿ ಕೂಡ ಪ್ರಚಾರವನ್ನು ಮಾಡಿ ತದನಂತರ ಮಧ್ಯಾಹ್ನ 2 ಗಂಟೆ ಮೇಲ್ಪಟ್ಟು ಮತ್ತು 6 ಗಂಟೆ ಒಳಗಡೆ ಸಿದ್ದನೂರಿನಲ್ಲಿ ಪಟ್ಟಣದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ಪೂರ್ವಭಾವಿ ಸಿದ್ಧತೆಯೊಂದಿಗೆ ನಾವೆಲ್ಲ ಚರ್ಚೆ ಮಾಡಿ ಸೇರಿರ್ತಕ್ಕಂಥವರೆಲ್ಲರೂ ಇಲ್ಲಿ ಸ್ಥಳ ಮೊದಲು ಸ್ಥಳ ನಿಗದಿ ಮಾಡಬೇಕು, ಸಮಯವನ್ನು ನಿಗದಿ ಮಾಡಿಕೊಳ್ಬೇಕು, ಅದಕ್ಕೆಲ್ಲ ಬೇಕಾಗ್ತಕ್ಕಂಥ ಪರವಾನಿಗೆಯನ್ನು ಪಡ್ಕೊಂಡು ಕಾರ್ಯಕ್ರಮವನ್ನು ಯಾವ ರೀತಿ ಮಾಡಬೇಕು ಎಂಬ ಚಿಂತನೆಯನ್ನು ಮಾಡಿ ಒಳ್ಳೆಯ ಅದ್ದೂರಿಯಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಬರುವ ನಿರೀಕ್ಷೆ ಇರುವುದರಿಂದ ಈ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಬೇಕು ಎಂಬ ಚಿಂತನೆಯನ್ನು ನಾವೆಲ್ಲ ಮುಖಂಡರು ಮತ್ತು ಎಲ್ಲ ಪಕ್ಷದ ಮುಖಂಡರು ಕಾರ್ಯಕರ್ತರು ಸೇರಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಸೇರಿ ಮಾಡಬೇಕೆಂಬ ಒಂದು ಪ್ಲಾನನ್ನು ಮಾಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಈ ಪತ್ರಿಕಾಗೋಷ್ಠಿ ಆದಮೇಲೆ ಸಚಿವ ವೆಂಕಟರಾವ್ ನಾಡಗೌಡ ಮಾತನಾಡಿ, ಈಗಾಗಲೇ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಮಂಡ್ಯದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ಮತಯಾಚನೆ ಮಾಡಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಸಿಂಧನೂರಿಗೆ ಆಗಮಿಸುವ ಸಿಎಂಗೆ ಅದ್ಧೂರಿ ಸ್ವಾಗತ ನೀಡಲಾಗುವುದು. ಸಿಎಂ ಎಚ್ ಡಿ ಕುಮಾರಸ್ವಾಮಿ ಭಾಗವಹಿಸುವ ನಿರೀಕ್ಷೆ ಇದೆ. ಮೈತ್ರಿ ಪಕ್ಷಗಳ ಕಾರ್ಯಕರ್ತರು ಭಾಗವಹಿಸಬೇಕು ಎಂದರು. 21ರಂದು ಪಕ್ಕದ ಆಂಧ್ರದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರುವ ಚಂದ್ರಬಾಬು ನಾಯ್ಡುರವರು ಈಗಾಗಲೇ ಮಂಡ್ಯಕ್ಕೆ ಬಂದು ನಮ್ಮ ಪಕ್ಷದ ಅಭ್ಯರ್ಥಿಯ ಪರವಾಗಿ ಮತಯಾಚನೆಯನ್ನು ಮಾಡಿ ಹೋಗಿದ್ದಾರೆ. ಅವರು 21ಕ್ಕೆ ಹೆಲಿಕಾಪ್ಟರ್ ಮೂಲಕ ಇಲ್ಲಿ ಬರ್ತಾರೆ. ಕೊಪ್ಪಳ ಜಿಲ್ಲೆ ನಮ್ಮ ಶ್ರೀರಾಮನಗರದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಎರಡನೇ ಕಾರ್ಯಕ್ರಮವನ್ನು ಸಿಂಧೂರಿನಲ್ಲಿ ಮಾಡುವುದು ಅಂತ. ಅವರು ಹೆಲಿಕಾಪ್ಟರ್ನಲ್ಲಿ ಬಂದು ಹೋಗೋದಾದರೆ ಅವರ ಕಾರ್ಯಕ್ರಮವನ್ನು ನಾವು 5 ಗಂಟೆ ಒಳಗೆ ಮುಗಿಸ್ಬೇಕಾಗ್ತದೆ. ಯಾಕಂದರೆ 5 ಗಂಟೆಗೆ ಟೇಕ್ ಆಫ್ ಆಗಲಿಲ್ಲ ಅಂದರೆ ಮತ್ತೆ ತೊಂದರೆ ಆಗ್ಬೋದು. ಅವುಗಳನ್ನೆಲ್ಲ ನೋಡಿಕೊಂಡು ಈಗ ಜನಪ್ರಿಯ ಮುಖ್ಯಮಂತ್ರಿಗಳು ಬರೋದರಿಂದ ನಾವು ಅವರಿಗೆ ಭವ್ಯವಾದ ಒಂದು ಸ್ವಾಗತದ ಜೊತೆಗೆ ಮಾಧ್ಯಮದ ಸ್ನೇಹಿತರ ಮೂಲಕ ನಾನು ಸಿಂಧನೂರಿನ ಎಲ್ಲ ಅಭಿಮಾನಿಗಳನ್ನು ಮತದಾರರಲ್ಲಿ ಮನವಿ ಮಾಡ್ತೇನೆ. ಆವತ್ತಿನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಭಾಗವಹಿಸ್ತಾ ಇರೋ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಾನು ಕೂಡ ಇವತ್ತು ಮೊನ್ನೆ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರ ಜೊತೆ ಮಾತನಾಡ್ತೇನೆ. ಕುಮಾರಸ್ವಾಮಿಯವರು ಸಾಧ್ಯವಾದರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ವಿನಂತಿ ಮಾಡ್ತೇವೆ. ಮೊನ್ನೆ ಮುಖ್ಯಮಂತ್ರಿಗಳು ಬರಬಹುದು ಅಂತಕ್ಕಂಥ ನಿರೀಕ್ಷೆ ಇದೆ ನನಗೆ. ಹಾಗೇನಾದರೂ ಅದು ಕನ್ಫರ್ಮ್ ಆದಮೇಲೆ ನಾನು ಹೇಳ್ತೇನೆ. ಅವರು ಇನ್ನೂ 20ವರೆಗೆ ಡೇಟ್ ಕೊಟ್ಟಿದ್ದಾರೆ. 21ರ ಡೇಟ್ ನನಗೆ ಗೊತ್ತಾಗಿಲ್ಲ. 20ಕ್ಕೆ ಬಹುತೇಕ ಅವರು ಬಿಜಾಪುರ ಜಿಲ್ಲೆಯಲ್ಲಿ ಪ್ರವಾಸ ಮಾಡ್ತಾರೆ. ಅಲ್ಲೇ ಇರೋದರಿಂದ 21ಕ್ಕೆ ನಾನು ಅವರನ್ನು ಇಲ್ಲಿ ಬಂದು ಭಾಗವಹಿಸೋದಕ್ಕೆ ವಿನಂತಿ ಮಾಡ್ತೇನೆ. ಅವರೇನಾದರೂ ಭಾಗವಹಿಸಿದ್ರೆ ಇನ್ನೂ ಹೆಚ್ಚಿನ ಮೆರಗು ಬರ್ತದೆ. ಇಬ್ಬರು ಪಕ್ಕಪಕ್ಕದ ಮುಖ್ಯಮಂತ್ರಿಗಳು, ಎರಡು ಮುಖ್ಯಮಂತ್ರಿಗಳು ಇಲ್ಲಿ ಭಾಗವಹಿಸಿದರೆ ಅದರ ಜನರ ಮೇಲೆ ಅದರ ಪರಿಣಾಮ ಇನ್ನೂ ಹೆಚ್ಚಾಗಿ ಬೀಳ್ತದೆ. ಆ ದಿಶೆಯಲ್ಲಿ ನಾನು ಕೂಡ ನನ್ನ ಮುಖ್ಯಮಂತ್ರಿಗಳ ಜೊತೆ ಇವತ್ತು ಮಾತನಾಡ್ತೇನೆ. ಯಾಕಂದರೆ ಈಗ ಗೊತ್ತಾಯಿತು ಕರೆಕ್ಟಾಗಿ ಮಿಕ್ಸ್ ಆಗಿದೆ ಅಂತ. ನಾನು ಸಂಜೆ ಮುಖ್ಯಮಂತ್ರಿಗಳನ್ನು ಸಂಪರ್ಕ ಮಾಡಿ ಸಾಧ್ಯವಾದರೆ 21ಕ್ಕೆ ಅವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ವಿನಂತಿ ಮಾಡ್ತೇವೆ. ಮತ್ತು ಮಾಧ್ಯಮದ ಸ್ನೇಹಿತರ ಮೂಲಕ ಜನರಲ್ಲಿ ವಿನಂತಿ ಮಾಡೋದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು. ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ನಂತರ ಮಾತನಾಡಿದರು.
ದೇಶದ ಇವತ್ತಿನ ಎಲ್ಲ ವಿರೋಧ ಪಕ್ಷಗಳು ಒಂದಾಗಿ ರಾಷ್ಟ್ರ ಮಟ್ಟದಲ್ಲಿ ಗಠಬಂಧನ ಮಾಡಿಕೊಳ್ಳುವುದರ ಮೂಲಕ ರಾಜ್ಯದಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಮಾಡಿಕೊಳ್ಳುವುದರ ಮೂಲಕ ಈ ಚುನಾವಣೆಯನ್ನು ಎದುರಿಸುವಂಥ ಈ ಸಂದರ್ಭದಲ್ಲಿ ಆಂಧ್ರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಚಂದ್ರಬಾಬು ನಾಯ್ಡು ಅವರು ನಮ್ಮ ಈ ಕ್ಷೇತ್ರಕ್ಕೆ ಆಗಮಿಸ್ತಾ ಇರುವಂಥದ್ದು ಸ್ವಾಗತಾರ್ಹ. ಅದರ ಜೊತೆಯಲ್ಲಿ ಈಗಾಗಲೇ ನಾಡದೊಡ್ಡ ಹೇಳಿದಂತೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಬಂದರೆ ಒಳ್ಳೆಯದಾಗುತ್ತೆ. ಸಿದ್ದರಾಮಯ್ಯ ಅವ್ರ ಜೊತೆಯೂ ಕೂಡ ನಾನು ಮಾತಾಡಿದೆ. ಈಗ ಅವರು ಲಾಸ್ಟ್ ಡೇ 21 ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಪೂರ್ತಿ 3-4 ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ. ಸಮಯಕ್ಕೆ ಸರಿಯಾಗಿ ಬರಲಿಕ್ಕೆ ಆಗಲಿಕ್ಕಿಲ್ಲ ಅನ್ನುವಂಥದ್ದು ಇನ್ನೂ ಕ್ಲಿಯರ್ ಆಗಿಲ್ಲ. ಮೋಸ್ಟ್ಲಿ ಬರೋದು ಆಗಲಿಕ್ಕಿಲ್ಲ ಅಂತ ಅನಿಸುತ್ತೆ. ಮತ್ತು ಬೇರೆಯವರು ಯಾರಾದರೂ ಪರಮೇಶ್ವರ್ ಆಗಲಿ ಅಥವಾ ದಿನೇಶ್ ಗುಂಡೂರಾವ್ ಆಗಲಿ ಅವ್ರನ್ನ ಏನಾದರೂ ಮಾತಾಡಿ ಕರೆಸುವಂಥ ಒಂದು ಪ್ರಯತ್ನ ನಾವು ಮಾಡ್ತೇವೆ ಅಂತಕ್ಕಂಥದ್ದು. ಕೆಪಿಸಿಸಿ ಕಾರ್ಯದರ್ಶಿ ಕೆಕರಿಯಪ್ಪ, ಸತ್ಯನಾರಾಯಣ, ಬ್ಲಾಕ್ ಕಾಂಗ್ರೆಸ್ ನಗರ ಅಧ್ಯಕ್ಷ ಖಾಜಿ ಮಲಿಕ್, ವಕೀಲ್ ಬಿ ಹರ್ಷ, ಸುಬ್ಬಾರಾವ್, ಶ್ರೀನಿವಾಸ್ ಚಿಟ್ಟೂರಿ, ಜಿ ಸತ್ಯನಾರಾಯಣ, ನಾಗೇಶ್ ಹೆಂಚಳಕ್ಯಾಂಪ್ ಸೇರಿದಂತೆ ಹಲವರಿದ್ದರು. ಸಿನ್ನಮೂರ ಸ್ಥಳೀಯ ಸಂಕೇತ್ ಪದವಿಪೂರ್ವ ಕಾಲೇಜಿನ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಕಲಾ ವಿಭಾಗದ ವಿದ್ಯಾರ್ಥಿನಿ ಲಕ್ಷ್ಮಿ ಹಡಪದ್ ಶೇಕಡ 96.33 ಅಂಕ ಪಡೆಯುವ ಮೂಲಕ ರಾಯಚೂರು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದಾಳೆ. ಸ್ಥಳೀಯ ಸಂಕೇತ್ ಪದವಿ ಪೂರ್ವ ಕಾಲೇಜಿನ ದ್ವಿತೀಯ ಪಿಯುಸಿ ಕಲಾ ವಿಭಾಗದ ವಿದ್ಯಾರ್ಥಿನಿ ಲಕ್ಷ್ಮಿ ಹಡಪದ್ ಶೇಕಡ 96.33 ಅಂಕ ಪಡೆಯುವ ಮೂಲಕ ಕಲಾ ವಿಭಾಗದಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದಾಳೆ. ಸಾಲ್ಗುಂದ ಸರ್ಕಾರಿ ಪ್ರೌಢಶಾಲೆಯಲ್ಲಿ 8-10 ತರಗತಿ ಅಭ್ಯಾಸ ಮಾಡಿ ನಂತರ ಪಿಯುಸಿಗೆ ಸಂಕೇತ್ ಪದವಿ ಪೂರ್ವ ಕಾಲೇಜಿಗೆ ಪ್ರವೇಶ ಪಡೆದಿದ್ದಳು. ತಂದೆ ತಾಯಿ ಕೂಲಿ ಕೆಲಸ ಮಾಡುತ್ತಿದ್ದರು. ಮಗಳಿಗೆ ಪಟ್ಟಣದಲ್ಲಿ ಉನ್ನತ ಶಿಕ್ಷಣ ಪಡಿಸಿದ್ದರು. ದಿನಂಪ್ರತಿ 4 ತಾಸು ಓದುತ್ತಿದ್ದ ಲಕ್ಷ್ಮಿ ತಾಯಿಯೊಂದಿಗೆ ಮನೆಗೆಲಸಕ್ಕೆ ನೆರವಾಗುತ್ತಿದ್ದಳು. ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆಯುವ ಗುರಿ ಹೊಂದಿದ್ದಳು. ಆದರೆ ಜಿಲ್ಲಾ ಮಟ್ಟಕ್ಕೆ ತೃಪ್ತಿ ಪಟ್ಟುಕೊಳ್ಳುವಂತಾಗಿದೆ. ಕನ್ನಡದಲ್ಲಿ 100-100, ಇಂಗ್ಲಿಷ್ನಲ್ಲಿ 88, ಇತಿಹಾಸದಲ್ಲಿ 96, ಸಮಾಜಶಾಸ್ತ್ರದಲ್ಲಿ 100-100, ರಾಜ್ಯಶಾಸ್ತ್ರದಲ್ಲಿ 98, ಶಿಕ್ಷಣ ಶಾಸ್ತ್ರದಲ್ಲಿ 96 ಅಂಕ ಗಳಿಸಿಕೊಂಡಿದ್ದಾಳೆ. ನಂತರ ವಿದ್ಯಾರ್ಥಿನಿ ಲಕ್ಷ್ಮಿ ಹಡಪದ್ ಮಾತನಾಡುತ್ತಾ, ನಮ್ಮ ಅಪ್ಪ ಅಮ್ಮ ಕೂಲಿ ಕೆಲಸ ಮಾಡುತ್ತಿದ್ದು ನಾನು ಚೆನ್ನಾಗಿ ಓದಬೇಕೆಂಬುದು ಅವರ ಆಸೆ. ಅದಕ್ಕಾಗಿ ಸಂಕೇತ್ ಕಾಲೇಜ್ಗೆ ಅಡ್ಮಿಷನ್ ತೆಗೆದುಕೊಂಡಾಗಿನಿಂದ ಉಪನ್ಯಾಸಕರ ಉತ್ತಮ ಉಪನ್ಯಾಸ ಹಾಗೂ ಅವರ ಮಾರ್ಗದರ್ಶನದಿಂದ ದಿನಂಪ್ರತಿ 4 ತಾಸು ಓದುತ್ತಿದ್ದೆ. ಜೊತೆಗೆ ಅಮ್ಮನ ಮನೆ ಕೆಲಸಕ್ಕೆ ನೆರವಾಗುತ್ತಿದ್ದೆ. ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆಯುವ ಆಸೆ ಹೊಂದಿದ್ದೆ. ಆದರೆ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದುಕೊಂಡಿರುವುದು ಸಂತಸ ತಂದಿದೆ ಎಂದಳು. ನನ್ನ ಹೆಸರು ಲಕ್ಷ್ಮಿ. ನಮ್ಮೂರು ಸಾಲ್ಗುಂದ. ಎಲ್ಲೋ ದೂರದಲ್ಲಿದ್ದ ನನ್ನನ್ನು ಈ ಶಾಲೆ ಉಪನ್ಯಾಸಕರು ನನ್ನ ಇಲ್ಲಿ ಕರ್ಕೊಂಬಂದು ಇಷ್ಟು ಈ ಸಾಧನೆ ಮಾಡೋಕ್ಕೆ ಕಾರಣ ಆಗಿದ್ದು ನಮ್ಮ ಗುರುಗಳೇ. ಅವರಿಗೆಲ್ಲರಿಗೂ ನಾನು ನಮಸ್ಕಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಅಧ್ಯಕ್ಷರು ಸಹ ಭಾಳ ಸಪೋರ್ಟ್ ಮಾಡ್ತಿದ್ರು. ಅವರಿಂದ ಇದೆಲ್ಲ ಮಾಡೋಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ. ನಮ್ಮ ಶಿಕ್ಷಕರು ಕೊಟ್ಟಂತ ಒಂದು ಸಪೋರ್ಟ್ ಏನಿದೆ ಅದರಿಂದ ಮಾತ್ರ ನಾನು ಇಷ್ಟು ಮಾಡೋಕ್ಕಾಗಿರೋದು. ಅವ್ರು ಪಟ್ಟಿರೋ ಶ್ರಮಕ್ಕೆ ನಾನು ಕೊಟ್ಟಿರುವಂಥ ಪರ್ಸೆಂಟೇಜ್ ಇನ್ನೂ ಕಡಿಮೆ, ಇನ್ನೂ ಕೊಡಬೇಕಂತಿತ್ತು ಆದರೆ ಆಗಲಿಲ್ಲ. ನಮ್ಮ ಗುರುಗಳಿಗೆ ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದ ಹೇಳ್ತೀನಿ. ಹಾಗೂ ನಮ್ಮ ಅಧ್ಯಕ್ಷರಿಗೂ ಸಹ ಧನ್ಯವಾದ ಹೇಳ್ತೀನಿ. ಕೊರೆಯದಾಗ ಒಂದು ಮಾತು, ಬೆಟ್ಟ ಹತ್ತೋದಕ್ಕಿಂತ ಮುಂಚೆ ಅಸಾಧ್ಯ ಅನಿಸುತ್ತೆ, ಆದರೆ ಹತ್ತಿದ ಮೇಲೆ ಬೆಟ್ಟನೇ ನಮ್ಮ ಕಾಲು ಕೆಳಗಿರುತ್ತೆ. ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಪರಿಶ್ರಮ ಬೇಕಷ್ಟೇ. ಆದ್ದರಿಂದ ಎಲ್ಲರೂ ಪರಿಶ್ರಮ ಪಡ್ರಿ, ನಿಮಗೆ ನಿಮಗೆ ಖಂಡಿತವಾಗಿಯೂ ಗೆಲುವು ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತೀನಿ. ಧನ್ಯವಾದಗಳು. ನಂತರ ಪ್ರಾಚಾರ್ಯ ಎನ್ ಉಮಾಪತಿ ಮಾತನಾಡಿ,
ಲಕ್ಷ್ಮಿ ಪಿ ಯು ಸಿ ಪ್ರಥಮ ವರ್ಷದಿಂದಲೇ ಜಾಣ ವಿದ್ಯಾರ್ಥಿನಿ. ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಯಲ್ಲಿ ಮೊದಲ ಸ್ಥಾನದಲ್ಲಿ ಇರುತ್ತಿದ್ದಳು. ಅಧಿಕ ಅಂಕ ಪಡೆಯುವ ಆಸೆಯಿಂದ ಎಲ್ಲಾ ವಿಷಯಗಳನ್ನು ಶ್ರದ್ಧೆಯಿಂದ ಓದುತ್ತಿದ್ದಳು. ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆಯುವುದು ಲಕ್ಷ್ಮಿಯ ಕನಸಾಗಿತ್ತು. ಆದರೆ ಜಿಲ್ಲೆಗೆ ಪ್ರಥಮ ಸ್ಥಾನ ಬಂದಿದೆ. ಕಲಾ ವಿಭಾಗದಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿರುವುದು ನಮ್ಮ ಸಂಕೇತ್ ಕಾಲೇಜ್ ಹಾಗೂ ತಾಲೂಕಿಗೆ ಕೀರ್ತಿ ತಂದಿದ್ದಾಳೆ ಎಂದರು. ಮುಂದಾದಂತಹ ಸಂಕೇತ್ ಎಜುಕೇಶನ್ ಟ್ರಸ್ಟ್ ನಡಿಯಲ್ಲಿ ಸಂಕೇತ್ ಪದವಿಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯಾಗಿರುವಂತಹ ಲಕ್ಷ್ಮಿ ಅವರು, ನಮ್ಮ ಕಾಲೇಜಿನ ಅಧ್ಯಕ್ಷರು, ಆಡಳಿತ ಮಂಡಳಿಯವರು ಹಾಗೂ ನುರಿತಂತಹ ಉಪನ್ಯಾಸಕರ ಮತ್ತು ಪಾಲಕರ ಒಂದು ಸೌಲಭ್ಯ ಸೌಕರ್ಯಗಳ ಆದೇಶದ ಮೇರೆಗೆ ಈ ಒಂದು ವಿದ್ಯಾರ್ಥಿಯು ಒಂದು ಉತ್ತಮವಾದಂತಹ ಜಿಲ್ಲೆಗೆ ಫಲಿತಾಂಶವನ್ನು ತಂದುಕೊಟ್ಟಿದ್ದರಿಂದ ಸಿಂಧನೂರಿನಲ್ಲಿ ಹೆಸರುವಾಸಿಯಾಗಲಿಕ್ಕೆ ಕಾರಣ ನಮ್ಮ ಕಾಲೇಜಿನ ಮೂಲಭೂತ ಸೌಕರ್ಯಗಳು, ನುರಿತ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಯ ಪರಿಶ್ರಮದಿಂದಾಗಿ ಆ ವಿದ್ಯಾರ್ಥಿ ಇವತ್ತು ಕಲಾ ವಿಭಾಗದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಂತಹ ನಮ್ಮ ವಿದ್ಯಾರ್ಥಿಗೆ ಸಂಸ್ಥೆಯ ಪರವಾಗಿ ಅಭಿನಂದನೆಗಳು. ನಮ್ಮ ಕಾಲೇಜಿಗೆ ಮತ್ತು ಸಿಂಧನೂರಿಗೆ, ರಾಯಚೂರು ಜಿಲ್ಲೆಗೆ ಒಳ್ಳೆಯ ಒಂದು ಹೆಸರನ್ನು ತಂದುಕೊಟ್ಟಂತಹ ಆ ವಿದ್ಯಾರ್ಥಿಗೆ ಶುಭ ಹಾರೈಸುತ್ತಾ ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿ ಯಶಸ್ಸನ್ನು ಸಿಗಲಿ ಅಂತ ಹಾರೈಸುತ್ತೇವೆ. ಅದೇ ರೀತಿ ಪರೀಕ್ಷೆಗೆ ಹಾಜರಾದ ಒಟ್ಟು ವಿದ್ಯಾರ್ಥಿಗಳಲ್ಲಿ 13 ಉತ್ತಮ ಶ್ರೇಣಿ, 64 ಪ್ರಥಮ ಶ್ರೇಣಿ ಪಡೆಯುವ ಮೂಲಕ ಕಾಲೇಜಿನ ಒಟ್ಟು ಫಲಿತಾಂಶ ಉತ್ತಮವಾಗಿದೆ ಎಂದರು. ಸಂಸ್ಥೆ ಅಧ್ಯಕ್ಷರಾದ ಎಸ್ ಬಸವರಾಜ್, ಕಾರ್ಯದರ್ಶಿ ಎಸ್ ಅನಿಲ್ರಾಜ್, ಪ್ರಾಚಾರ್ಯರು, ಉಪನ್ಯಾಸಕರು ಅಭಿನಂದಿಸಿದ್ದಾರೆ. ಸಿಂಧನೂರಿನ ದುದ್ದಿಗುಡಿ ವಿಜ್ಞಾನ ಪದವಿ ಪೂರ್ವ ಕಾಲೇಜಿನ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಕಾಲೇಜಿನ ಒಟ್ಟು ಫಲಿತಾಂಶ 93% ಪಡೆಯುವ ಮುಖಾಂತರ ಉತ್ತಮ ಸಾಧನೆ ಮಾಡಿದೆ. ದುದ್ದುಪಡಿ ವಿಜ್ಞಾನ ಪದವಿ ಪೂರ್ವ ಕಾಲೇಜಿನ ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳಲ್ಲಿ 5 ಉನ್ನತ ಶ್ರೇಣಿ, 43 ಪ್ರಥಮ ಶ್ರೇಣಿ ಹಾಗೂ 7 ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿ ಕಾಲೇಜಿನ ಒಟ್ಟು ಫಲಿತಾಂಶ 93% ಪಡೆದಿರುತ್ತಾರೆ ಎಂದು ಪ್ರಾಂಶುಪಾಲರಾದ ಸೂರ್ಯನಾರಾಯಣ್ ತಿಳಿಸಿದ್ದಾರೆ. ವಿದ್ಯಾರ್ಥಿನಿ ಉಜ್ಮಾ ಹಣಗಿಕಟ್ಟಿ 95.66% ಪಡೆದು ಉತ್ತಮ ಸಾಧನೆ ಮಾಡಿದ್ದಾರೆ. ವಿದ್ಯಾರ್ಥಿನಿ ಕರೀಸ್ಮಾ 87.50, ಸುಷ್ಮಿತಾ ಬಿಎಸ್ 86.50, ಶಭಾ ನಿಕತ್ 86.33%, ಪ್ರತ್ಯುಷಾ 85.17, ಜಿ ವಂಶಿ 84.00 ಅಂಕ ಪಡೆದು ಸಂಸ್ಥೆಗೆ ಮತ್ತು ಪಾಲಕರಿಗೆ ಕೀರ್ತಿ ತಂದ ಈ ವಿದ್ಯಾರ್ಥಿನಿಯರ ಸಾಧನೆಗೆ ಸಂಸ್ಥೆ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಪ್ರಾಚಾರ್ಯರು, ಉಪನ್ಯಾಸಕರಿಂದ ಅಭಿನಂದಿಸಿದ್ದಾರೆ. ಮಹಾವೀರ ಜಯಂತಿ ಅಂಗವಾಗಿ ಜೈನ ಸಮುದಾಯದಿಂದ ಅದ್ಧೂರಿ ಮೆರವಣಿಗೆ. ಮಹಾವೀರ ಜಯಂತಿ ಅಂಗವಾಗಿ ಸಿಂಧನೂರಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ. ಜವಳಗೇರದಲ್ಲಿ ಮೈತ್ರಿ ಅಭ್ಯರ್ಥಿ ಪರ ಪ್ರಚಾರ ಸಭೆ, ಬಿಜೆಪಿ ಪಕ್ಷಕ್ಕೆ ವಿಜಯ ಮಲ್ಯರಿಂದ 35 ಕೋಟಿ ಚೆಕ್, ಸಚಿವ ನಾಡಗೌಡ. ಏಪ್ರಿಲ್ 21 ಸಿಂಧನೂರಿಗೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಆಗಮನ, ಮಂಗಳವಾರ ಮಾದರಿ. ಮತ್ತು ದ್ವಿತೀಯ ಪಿಯು ಪರೀಕ್ಷೆಯಲ್ಲಿ ಸಿಂಧನೂರಿನ ಸಂಖ್ಯೆ ಪದವಿ ಪೂರ್ವ ಕಾಲೇಜಿಗೆ ಕಲಾ ವಿಭಾಗದಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ. ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವಿನಯ್ ವಂದನೆಗಳು.